ಉಡುಪಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಇದರ ವತಿಯಿಂದ ನವರಾತ್ರಿಯ ಪರ್ವಕಾಲದಲ್ಲಿ ಶನಿವಾರ ಅಕ್ಟೋಬರ್ 21 ರಂದು ಸತತ 6ನೇ ವರ್ಷದ ಉಡುಪಿ ದಾಂಡಿಯಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಉಡುಪಿ ದಾಂಡಿಯಾ 2023 ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ದಾಂಡಿಯಾ ನೃತ್ಯ ಕಾರ್ಯಕ್ರಮವಾಗಿದ್ದು ಸಾವಿರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ 21 ರಂದು ಸಂಜೆ 6 ಗಂಟೆಗೆ ಉಡುಪಿಯ ಎಂಜಿಎಂ ಮೈದಾನದಲ್ಲಿ ಉಡುಪಿ ದಾಂಡಿಯಾ ನಡೆಯಲಿದ್ದು ಕಾರ್ಯಕ್ರಮವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಕೆ, ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಉದ್ಘಾಟಿಸಲಿದ್ದಾರೆ. ಈ ಬಾರಿಯ ಉಡುಪಿ ದಾಂಡಿಯ ವಿವಿಧ ವಿಶೇಷತೆಗಳಿಂದ ಕೂಡಿದ್ದು ಲೈವ್ ಡಿಜೆ, ವಿಶೇಷ ತಿನಿಸುಗಳ ಕೌಂಟರ್ ಕೂಡ ಇರಲಿದೆ. ಮಾತ್ರವಲ್ಲದೆ ಭಾಗವಹಿಸುವವರಿಗೆ ವಿಶೇಷ ಬಹುಮಾನಗಳು ಕೂಡ ಇದ್ದು ಪುರುಷ ಮತ್ತು ಮಹಿಳೆಯರಲ್ಲಿ ಬೆಸ್ಟ್ ಡ್ಯಾನ್ಸಸ್, ಪುರುಷ ಮತ್ತು ಮಹಿಳೆಯರಲ್ಲಿ ಅತ್ಯುತ್ತಮ ವೇಷಭೂಷಣ ಬೆಸ್ಟ್ ಜೋಡಿ, ಮಹಿಳಾ ವಿಭಾಗದಲ್ಲಿ ಆಕರ್ಷಕ ವೇಷಭೂಷಣ ಮತ್ತು 10 ವರ್ಷಕ್ಕಿಂತ ಕೆಳಗಿನ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತ್ಯುತ್ತಮ ವೇಷಭೂಷಣ, ಅತ್ಯುತ್ತಮ ನೃತ್ಯಪಟುಗಳಿಗೆ 5,000 ಮೌಲ್ಯದ ಗಿಫ್ಟ್ ವೋಚರ್ ಬಹುಮಾನವನ್ನು ಲಭಿಸಲಿದೆ. ಮಾತ್ರವಲ್ಲದೆ ಅತ್ಯುತ್ತಮ ನೃತ್ಯ ತಂಡಕ್ಕೆ 10,000 ರೂಪಾಯಿ ಬಹುಮಾನ ಕೂಡ ಲಭಿಸಲಿದೆ. ಅಕ್ಟೋಬರ್ 21 ರ ನವರಾತ್ರಿಯ ಪರ್ವಕಾಲದಂದು ಶನಿವಾರ ಸಾಯಂಕಾಲ 6 ಗಂಟೆಯಿಂದ ಉಡುಪಿಯ ಎಂಜಿಎಂ ಮೈದಾನದಲ್ಲಿ ಉಡುಪಿ ದಾಂಡಿಯಾ 2023 ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರು ಮತ್ತು ಕೇಂದ್ರದ ಸಚಿವರಾಗಿರತಕ್ಕಂತ ಶೋಭಾ ಕರಂದ್ಲಾಜೆ ಅವರು, ರಾಜ್ಯದ ಸಚಿವರಾಗಿರತಕ್ಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಚಲನಚಿತ್ರ ನಟರು ಎಲ್ಲರೂ ತುಳುನಾಡಿನ ಚಲನಚಿತ್ರ ನಟರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಎಂಜಿಎಂ ಮೈದಾನದಲ್ಲಿ ಅಕ್ಟೋಬರ್ 21 ರ ಶನಿವಾರ ನಡೆಯುವಂತಹ ಈ ಉಡುಪಿ ದಾಂಡಿಯ 2023 ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಕಡಿಯಾಳಿ ಇದರ ನೇತೃತ್ವದಲ್ಲಿ ಸತತ 6ನೇ ವರ್ಷದ ದಾಂಡಿಯ ಕಾರ್ಯಕ್ರಮ ನಡೆಯುತ್ತದೆ. ಸುಸಜ್ಜಿತವಾಗಿರತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ, ಉಚಿತವಾದಂಥ ಪ್ರವೇಶ ಇದೆ. ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಅದೇ ರೀತಿ ಗ್ರೌಂಡಿನ ಎದುರು ಭಾಗದಲ್ಲಿ ಆಹಾರ ಮೇಳ ನಡೀತದೆ. ವಿಶೇಷವಾಗಿ ಯಾವ ಒಂದು ಬೆಸ್ಟ್ ಡ್ಯಾನ್ಸರ್ ಇದೆ, ಬೆಸ್ಟ್ ಕಾಸ್ಟ್ಯೂಮ್ ಇದೆ, ಬೆಸ್ಟ್ ಗ್ರೂಪ್ ಡ್ಯಾನ್ಸ್ ಇದೆ, ಈ ರೀತಿ ವಿವಿಧ ಸ್ಪರ್ಧೆಗಳಿಗೆ ವಿಶೇಷವಾದಂತಹ ಬಹುಮಾನವನ್ನು ಕೂಡ ನೀಡಲಾಗುವುದು. ಉಡುಪಿ ದಾಂಡಿಯ 2023 ಪಾಲ್ಗೊಳ್ಳುವುದರ ಮೂಲಕ
ನಾವೆಲ್ಲರೂ ಗುಜರಾತಿನ ಈ ಸಾಂಪ್ರದಾಯಿಕ ನೃತ್ಯದಲ್ಲಿ ಸಾಂಸ್ಕೃತಿಕ ಹಬ್ಬದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳುವಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ.